ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡ್ತಾ ಇರೋದು ಶಾವಿಗೆ ಪಾಯಸ. ಇದನ್ನು ಎಲ್ಲ ಹಬ್ಬ ಹರಿದಿನಗಳಲ್ಲಿ ಮದುವೆಗಳಲ್ಲೆಲ್ಲ ಮಾಡ್ತಾರೆ. ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಯಾವುವು ಅಂತ ನೋಡೋಣ. ನಾನು 1 ಕಪ್ ಶಾವಿಗೆಯನ್ನು ತಗೊಂಡಿದ್ದೀನಿ. ಇದು ಮೊದಲೇ ರೋಸ್ಟೆಡ್ ಆಗಿರೋದ್ರಿಂದ ನಾನೇನು ಹುರಿದುಕೊಂಡಿಲ್ಲ. ಸಕ್ಕರೆ 1 ಕಪ್ಪನ್ನು ತಗೊಂಡಿದ್ದೀನಿ. ಸಕ್ಕರೆ ಮತ್ತು ಶಾವಿಗೆ ಸಮ ಪ್ರಮಾಣದಲ್ಲಿ ನಾವು ತಗೋಬೇಕು, ಎರಡು ಸೇಮ್ ಅಳತೆಯಲ್ಲಿರಬೇಕು. ಸ್ವಲ್ಪ ಗೋಡಂಬಿಯನ್ನು ತಗೊಂಡಿದ್ದೀನಿ ಮತ್ತು ದ್ರಾಕ್ಷಿಯನ್ನು ಸ್ವಲ್ಪ ತಗೊಂಡಿದ್ದೀನಿ. ನೀವು ಇಲ್ಲಿ ಬೇಕಿದ್ರೆ ಸಣ್ಣದಾಗಿ ಹಚ್ಕೊಂಡು ಬಾದಾಮಿಯನ್ನು ಸಹ ಹಾಕಬಹುದು. 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. 1/2 ಲೀಟರ್ ಅಷ್ಟು ಹಾಲನ್ನು ತಗೊಂಡಿದ್ದೀನಿ. ಈಗ ನಾವು ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ದೊಡ್ಡ ಪಾತ್ರೆಯನ್ನು ಇಟ್ಟು ಅದರಲ್ಲಿ ನಾವು ಈಗ ಹಾಲು ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂದರೆ 1 ಕಪ್ ಶಾವಿಗೆ ತಗೊಂಡಿರ್ತೀವಲ್ಲ, ಅದೇ ಕಪ್ ಅಳತೆಯಲ್ಲಿ 2 ಕಪ್ ಹಾಲು ತಗೊಳ್ಬೇಕು. ಮತ್ತು ಅದೇ ಅಳತೆ ಪ್ರಕಾರದಲ್ಲಿ 1 ಕಪ್ ನೀರು ತಗೋಬೇಕು. ಟೋಟಲ್ ಆಗಿ 3 ಕಪ್, 2 ಕಪ್ ಹಾಲು ತಗೋಬೇಕು ಮತ್ತು 1 ಕಪ್ ನೀರು ತಗೋಬೇಕು. ಈಗ ನಾವು ಸ್ಟೌವ್ ಮೇಲೆ ಪಾತ್ರೆಯನ್ನು ಇಟ್ಟು ಹಾಲನ್ನು ಚೆನ್ನಾಗಿ ಕಾಯಿಸಬೇಕು. ಯಾವ ರೀತಿ ಅಂದರೆ ಅದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲೋವರೆಗೂ ಚೆನ್ನಾಗಿ ಕಾಯಿಸಬೇಕು. ನೋಡಿ, ಹಾಲು ಚೆನ್ನಾಗಿ ಬಿಸಿಯಾಗಿದೆ, ಚೆನ್ನಾಗಿ ಕಾದಿದೆ. ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾವು ಈ ಟೈಮಲ್ಲಿ ಶಾವಿಗೆಯನ್ನು ಹಾಕ್ಕೊಳ್ಬೇಕು. ಹಾಕಿದ ಮೇಲೆ ಚೆನ್ನಾಗಿ ಕಲಸಬೇಕು, ಇಲ್ಲಾಂದರೆ ಅದು ಉಂಡೆಗಳು ಕಟ್ಕೊಂಡು ತಳದಲ್ಲಿ ಕುತ್ಕೊಬಿಡುತ್ತೆ. ಒಂದು 2 ಮಿನಿಟ್ಸ್ ಅದರ ಕೈ ಆಡಿಸ್ತಾನೇ ಇರಿ. ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದು ಬೆಂದೈತೋ ಇಲ್ಲೋ ಒಂದ್ಸಲ ಚೆಕ್ ಮಾಡೋಣ. ನಾವು ಈ ಥರ ಕೈಯಲ್ಲಿ ತಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು 2 ಹೋಳಾಗಬೇಕು, ಅಂದರೆ 1/2 ಬೆಂದಿದೆ ಅಂತ ಅರ್ಥ. ಇಲ್ಲಿ ಕೈಯಲ್ಲೋ ಇಲ್ಲ ಸ್ಪೂನ್ ತಗೊಂಡು ಹಿಂಗೆ ಕಟ್ ಮಾಡಿದ್ರೆ 2 ಹೋಳಾಗಿ ಕಟ್ ಆಗಬೇಕು. ಈ ಟೈಮಲ್ಲಿ ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಸಕ್ಕರೆ ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಇಲ್ಲಿ ನಾವು ಸಕ್ಕರೆ ಚೆನ್ನಾಗಿ ಕರಗಬೇಕು, ಆ ಥರ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಿ. ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಆಗಲಿ. 1-2 ಮಿನಿಟ್ಸ್ ಅದನ್ನು ಬಿಟ್ಬಿಡಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ, ಈಗ ಫುಲ್ಲು ಬೆಂದಿದೆ. ಶಾವಿಗೆ ಚೆನ್ನಾಗಿ ಬೆಂದಿದೆ, ಪಾಯಸ ರೆಡಿಯಾಗಿದೆ. ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ನಾನು ಸ್ಟೌವ್ ಮೇಲೆ ಚಿಕ್ಕ ಕಡಾಯಿ ಇಟ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಇಷ್ಟಪಡೋರು ಜಾಸ್ತಿನೇ ಹಾಕ್ಕೋಬೋದು, ತುಂಬ ಟೇಸ್ಟಾಗಿರುತ್ತೆ. ನೀವು ಹೋಮ್ ಮೇಡ್ ಆದರೂ ಹಾಕ್ಕೋಬೋದು, ರೆಡಿಮೇಡ್ ತುಪ್ಪನಾದರೂ ಯೂಸ್ ಮಾಡ್ಬೋದು. ಈಗ ನೋಡಿ, ತುಪ್ಪ ಚೆನ್ನಾಗಿ ಕರಗಿದೆ. ಅದರಲ್ಲಿ ನಾವು ಗೋಡಂಬಿಯನ್ನು ಹಾಕಿ ಸ್ವಲ್ಪ ಹಂಗೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ಜಾಸ್ತಿ ಬರಬಾರ್ದು, ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ. ಅದೇ ರೀತಿ ನಾವು ತುಪ್ಪದಲ್ಲಿ ದ್ರಾಕ್ಷಿಯನ್ನು ಹಾಕಿಕೊಂಡು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಹುರಿದುಕೊಳ್ಬೇಕು. ಇದು ಯಾವ ರೀತಿ ಉರಿ ಅಂತ ಇದೆಲ್ಲ ಚಿಕ್ಕ ಬಲೂನ್ ಥರ ಹುರ್ಕೊಳ್ಳುತ್ತೆ. ಎಲ್ಲನೂ ಸಹ ಚಿಕ್ಕ ಬಲೂನ್ ಥರ ಹುರ್ಕೊಳ್ಳುತ್ತೆ, ಆವಾಗ ಇದು ಫ್ರೈ ಆಗಿದೆ ಎಂದರ್ಥ. ಈಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಪಾಯಸದಲ್ಲಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಪಾಯಸ ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ನಾವು ಪಾಯಸವನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಇದೆ, ಬಿಸಿ ಬಿಸಿಯಾಗಿ.
ಎಲ್ಲೋ ಕಲರ್ ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ, ನನ್ನ ಮೊದಲ ವಿಡಿಯೋ ಇದು. ಪ್ಲೀಸ್ ನನ್ನನ್ನು ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟನ್ನು ಕೊಡಿ. ಧನ್ಯವಾದಗಳು.